ಸುಳ್ಯ ತಾಲೂಕಿನ ಸಂಘಟನೆಗಳೆಲ್ಲ ಸೇರಿಕೊಂಡು ಹೆಣ್ಣು ಮಕ್ಕಳ ಸಬಲೀಕರಣ ಉದ್ದೇಶದಿಂದ ಜಾಗೃತಿ ಜಾಥಾವನ್ನು ನಡೆಸಿದರು. ಸುಳ್ಯ ನ್ಯಾಯಾಲಯದ ಹಿರಿಯ ನ್ಯಾಯಾಧೀಶರಾದ ಪುರುಷೋತ್ತಮ ಎಂ ಇವರು ಜಾಥಾಕ್ಕೆ ಚಾಲನೆ ನೀಡಿದರು. ಹೆಣ್ಣು ಮಗುವನ್ನು ಓದಿಸಿ, ಹೆಣ್ಣು ಮಗುವನ್ನು ರಕ್ಷಿಸಿ ಎಂಬ ಘೋಷಣೆಯ ಮೂಲಕ ಜಾಥಾವನ್ನು ನಡೆಸಲಾಯಿತು. ಗಂಡು ಮಗು ಆದ್ರೆ ಒಂದು ಆಸ್ತಿ, ಹೆಣ್ಣು ಮಗು ಆದ್ರೆ ಹೊರೆ, ಕುಟುಂಬದ ಹೊರೆ ಅಂತ ಭಾವಿಸುವಂತಹ ಜನಗಳು ಈಗಲೂ ನಮ್ಮ ಸಮಾಜದಲ್ಲಿ ಇದ್ದಾರೆ. ಇದು ಕೊನೆಗೊಳ್ಳಬೇಕಾಗುತ್ತೆ. ಯಾಕೆಂದ್ರೆ ಈಗಾಗಲೇ ಲಿಂಗಾನುಪಾತ ತುಂಬಾ ಕಡಿಮೆ ಆಗಿದೆ. 1000 ಗಂಡುಗಳಿಗೆ 900 ಕಡಿಮೆ ಹೆಣ್ಣು ಮಕ್ಕಳಿಗೆ ಬಂದಿದೆ. ಹೀಗೆ ಮುಂದುವರಿತಾ ಹೋದ್ರೆ ಮುಂದೆ ಲಿಂಗಾನುಪಾತದಲ್ಲಿ ವ್ಯತ್ಯಾಸ ಆಗಿ ತುಂಬಾ ಸಾಮಾಜಿಕ ಪಿಡುಗುಗಳು ಹುಟ್ಟಿಕೊಳ್ತವೆ. ಈ ಸಂದರ್ಭ ಸುಳ್ಯ ನ್ಯಾಯಾಲಯದ ಕಿರಿಯ ನ್ಯಾಯಾಧೀಶರು, ತಾಲೂಕು ಪಂಚಾಯತ್ನ ಕಾರ್ಯನಿರ್ವಹಣಾಧಿಕಾರಿಗಳು, ಸುಳ್ಯ ಸಿಡಿಪಿಒ ಇಲಾಖೆಯ ಅಧಿಕಾರಿಗಳು ಸೇರಿದಂತೆ ಇನ್ನೂ ಹಲವಾರು ಸಂಘಟನೆಯ ಪದಾಧಿಕಾರಿಗಳ ಜೊತೆ ಸ್ಥಳೀಯ ಶಾಲಾ ವಿದ್ಯಾರ್ಥಿಗಳು ಜಾಗೃತಿ ಜಾಥಾದಲ್ಲಿ ಭಾಗವಹಿಸಿದರು.